एवरीवन एल्ला सीईटी विद्यार्थिगळिगे नम्म चानल्गे स्वागत सीईटी ऑप्शन एंट्री अदरीति कॉलेज सेलेक्ट माडोद बग्गे निमगे केलवु इंपार्टेंट उपयुक्त माहितिगळन्नु तिळिसिकोड्तीवि चानल्गे सब्सक्राइब अन्नु सब्सक्राइब आगि वीडियो इष्टादरे लाइक माडि इल्लि विद्यार्थिगळिगे ऑप्शन एंट्री अंद्रे नम्म कॉलेज न सेलेक्ट माडोदक्के ऑप्शनल डॉक्यूमेंट रिफ्रेश आद नंतर निमगे अनौंसमेंट कूड माड्तारे ನಿಮಗೆ ಒಂದು ಕೀನ ಕೊಡ್ತಾರೆ ಕೀ ಮುಖಾಂತರ ನಿಮ್ಮದು ಪಾಸ್ವರ್ಡ್ ರೀತಿ ಅದರ ಮುಖಾಂತರ ಲಾಗಿನ್ ಆಗಿ ಆಕ್ಸೆಸ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ ರಿವಿಷನ್ ಅದರ ನಂತರ ನೀವು ನಿಮ್ಮ ಆಪ್ಷನ್ ಎಂಟ್ರಿಗೆ ಪ್ರೊಸೀಡ್ ಮಾಡಬಹುದು ಇಲ್ಲಿ ಮೇಜರ್ ಆಗಿ ಇಲ್ಲಿ ಮೊದಲು ಗ್ಯಾಪ್ನಲ್ಲಿ ವಿದ್ಯಾರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿ ಲಿಮಿಟ್ ಇರೋದಿಲ್ಲ ಕಾಲೇಜುಗಳಿಗೆ ಎಷ್ಟು ಬೇಕಾದರೂ ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಸೆಲೆಕ್ಟ್ ಕೂಡ ಮಾಡ್ಬೋದು ಅದು ವಿದ್ಯಾರ್ಥಿಗಳ ಚಾಯ್ಸ್ ಆಗಿರುತ್ತೆ ಇಲ್ಲಿ ಮೇಯ್ನ್ ಆಗಿ ವಿದ್ಯಾರ್ಥಿಗಳಿಗೆ ಕೆಲವು ವಿದ್ಯಾರ್ಥಿಗಳಿಗೆ ಸೀಟು ಸಿಗೋದಿಲ್ಲ ಕಾರಣ ಏನಂದರೆ ವಿದ್ಯಾರ್ಥಿಗಳ ರ್ಯಾಂಕಿಂಗ್ ಕಡಿಮೆ ಇದ್ದರೂ ಕೂಡ ಓಕೆ ಬಟ್ ವಿದ್ಯಾರ್ಥಿಗಳು ಮಿಸ್ಟೇಕನ್ನು ಮಾಡ್ತಾರೆ ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಏನಂದರೆ ಕಾಲೇಜುಗಳನ್ನ ಲಿಸ್ಟ್ ಮಾಡಬೇಕಾದ್ರೆ ಕಡಿಮೆ ಕಾಲೇಜ್ನ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಕೆಲವು ವಿದ್ಯಾರ್ಥಿಗಳ ರ್ಯಾಂಕಿಂಗ್ 40,000 ಇರುತ್ತೆ ಅವನು 40,000 ಒಳಗೆ ಬರುವ ಕಟ್ ಆಫ್ ಬರುವ ಕಾಲೇಜುಗಳು ಅಥವಾ ಬ್ರಾಂಚ್ಗಳನ್ನೆಲ್ಲ ಸೆಲೆಕ್ಟ್ ಮಾಡ್ತಾನೆ 40,000 ಮೇಲೆ ಬರೋದು ಸೆಲೆಕ್ಟ್ ಮಾಡೋದಿಲ್ಲ ಆಗ ಏನಾಗುತ್ತೆ ಅವನ ರ್ಯಾಂಕಿಂಗ್ಗೆ ಕಾಲೇಜು ಅಲಾಟ್ಮೆಂಟ್ ಆಗೋದಿಲ್ಲ ಆಗ ಏನಂತ ಬರುತ್ತೆ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗೋದಿಲ್ಲ ಅಂತ ಬರುತ್ತೆ ಈ ರೀತಿ ವಿದ್ಯಾರ್ಥಿಗಳಿಗೆ ಆಗ್ಬೋದು ನೀವು ಕೇಳ್ಬೋದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಏನಾಗುತ್ತೆ ಅಂತ ಸಿಂಪಲ್ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಬಟ್ ನಿಮಗೆ ಇರೋದು ಕೇವಲ 3 ರೌಂಡು ಆ 3 ರೌಂಡಲ್ಲಿ ನೀವು ಸೀಟು ತಗೊಂಡ್ಕೊಳ್ಬೇಕಾಗುತ್ತೆ ಫಸ್ಟ್ ರೌಂಡ್ ಸಿಗ್ನಲ್ ಓಕೆ ಸೆಕೆಂಡ್ ರೌಂಡ್ ಸಿಗ್ನಲ್ ಅಂದರೆ ಥರ್ಡ್ ರೌಂಡಲ್ಲಿ ಅದು ನೀವು ಸೀಟು ತೆಗೆದುಕೊಂಡು ಹೋಗಬೇಕಾಗುತ್ತೆ ಇಲ್ಲ ಸೀಟು ತೆಗೆದುಕೊಂಡು ಹೋಗಿಲ್ಲ ಅಂದರೆ ನಿಮಗೆ ಲಾಸ್ ಆಗೋ ಸಾಧ್ಯತೆ ಇದೆ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ಇದನ್ನು ನೀಟಾಗಿ ಗಮನಿಸ್ಬೋದು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನೀವು ನೀಟಾಗಿ ನೋಡ್ಕೊಳ್ಳಿ ನಿಮ್ಮ ರ್ಯಾಂಕಿಂಗ್ ಅನುಗುಣವಾಗಿ ನಿಮ್ಮ ರ್ಯಾಂಕಿಂಗ್ ಒಳಗೆ ಮಾಡಬಾರ್ದು ನಿಮ್ಮ ರ್ಯಾಂಕಿಂಗ್ ಮೇಲೆ ಇದ್ರೂ ಕೂಡ ಅಂಥ ಕಾಲೇಜುಗಳನ್ನ ಕೂಡ ಒಂದು ಆಪ್ಷನಾಗಿ ಇಟ್ಕೋಬೇಕು ನಿಮಗೊಂದು ಐಡಿಯಾ ಕೊಡ್ತೀನಿ ಫಸ್ಟ್ ರೌಂಡ್ ಓಕೆ ಸೆಕೆಂಡ್ ರೌಂಡ್ ಓಕೆ ನೀವು ನಿಮ್ಮ ರ್ಯಾಂಕಿಂಗ್ ಒಳಗೆ ಬರುವ ಕಾಲೇಜುಗಳನ್ನು ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ಸೆಕೆಂಡ್ ರೌಂಡು ಫಸ್ಟ್ ರೌಂಡಲ್ಲಿ ನಿಮಗೆ ಕಾಲೇಜಸ್ ಸಿಗದಿದ್ರು ಕೂಡ ನಡೀತದೆ ಬಟ್ ಥರ್ಡ್ ರೌಂಡಲ್ಲಿ ನಿಮಗೆ ಕಾಲೇಜಸ್ ಸಿಗಲೇಬೇಕಾಗುತ್ತೆ ಯಾಕಂದ್ರೆ ಅದು ಫೈನಲ್ ರೌಂಡ್ ಆದ ಕಾರಣ ಆ ರೌಂಡಲ್ಲಿ ಬೇಕಾದ್ರೆ ನೀವು ನಿಮಗೆ ಯಾವ ಕಾಲೇಜಸ್ಸು ಪಾಸಿಬಲ್ ಇದೆ ಅಂತ ನಿಮ್ಮ ರ್ಯಾಂಕಿಂಗ್ಕ್ಕಿಂತ ಇನ್ನೂ ಕಡಿಮೆ ರ್ಯಾಂಕಿಂಗ್ ಇದ್ದರೂ ಕೂಡ ನಿಮಗೆ ಸಿಗ್ತಾ ಇತ್ತು ಅಂತ ಕಾಲೇಜಸ್ನ ಆ್ಯಡ್ ಮಾಡಿದ್ರೆ ಸೂಕ್ತ ಅನ್ಕೋತೀನಿ ಇನ್ನು ಕೆಲವು ವಿದ್ಯಾರ್ಥಿಗಳು ಏನು ತಪ್ಪು ಮಾಡ್ತಾರೆ ಅಂದರೆ ಬರೀ ಟಾಪ್ ಕಾಲೇಜಸ್ನ ಆ್ಯಡ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಟಾಪ್ ಕಾಲೇಜುಗಳಿದ್ದಾವೆ ಅಂದರೆ ಬರೀ ಟಾಪ್ ಕಾಲೇಜಸ್ನ ಆ್ಯಡ್ ಮಾಡ್ತಾರೆ ಇದರಲ್ಲಿ ಟ್ರೈ ಮಾಡೋಣ ಸಿಗುತ್ತಾ ಇಲ್ವಾ ಅಂತ ಅಂಥ ವಿದ್ಯಾರ್ಥಿಗಳು ಕೂಡ ಸೀಟ್ ಸಿಗದೇ ಇರುವ ಸಾಧ್ಯತೆ ಕೂಡ ಹೆಚ್ಚಿದೆ ಆ ನಿಟ್ಟಿನಲ್ಲಿ ನೀವು ನೀಟಾಗಿ ನೋಡ್ಕಾಕತ್ತೆ ಯಾವೆಲ್ಲ ಕಾಲೇಜ್ನ ಚೂಸ್ ಮಾಡಬೇಕು ಯಾವೆಲ್ಲ ಕಾಲೇಜ್ನ ಆ್ಯಡ್ ಮಾಡಬೇಕು ಅಂತ ವಿದ್ಯಾರ್ಥಿಗಳಿಗೆ ಮೇನಾಗಿ ಮಾಹಿತಿ ಕೂಡ ಬೇಕಾಗಿರುತ್ತೆ ಮತ್ತು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ ವಿದ್ಯಾರ್ಥಿಗಳೇ ಇದೇ ರೀತಿ ನಿಮಗೆ ಡೈಲಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್